ಹಾಯ್ ಸ್ಯಾಫ್ರಾನ್ಸ್ ಬಟ್ ನಾನು ನಿಮ್ಮ ಪೂರ್ಣಿಮಾ ವಿನೋದ್ ಫ್ರೆಂಡ್ಸ್ ಇವತ್ತು ಡಿಫ್ರೆಂಟ್ ರೆಸಿಪಿ ಒಂದು ತೋರಿಸ್ತೀನಿ ಮೂಂಗ್ಲೆಟ್ ಅಂತಾರೆ ಇದನ್ನು ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿ ಮಾಡೋದು ಇದು ಅಷ್ಟೇ ಪ್ರೋಟೀನ್ ರೆಸಿಪಿ ನೀವು ಲಂಚ್ಗೂ ಪ್ರಿಪೇರ್ ಮಾಡ್ಬೋದು ಬ್ರೇಕ್ಫಾಸ್ಟ್ಗೂ ಪ್ರಿಪೇರ್ ಮಾಡ್ಬೋದು ಡಿನ್ನರ್ ರೆಸಿಪಿಯಾಗೂ ಮಾಡ್ಕೋಬೋದು ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಎಲ್ಲ ಕಮೆಂಟ್ ಮೂಲಕ ತಿಳಿಸಿ ಬೆಲ್ ಐಕನ್ ಅನ್ನೋದು ಮಾತ್ರ ಮರೀಬೇಡಿ ಬನ್ನಿ ಫ್ರೆಂಡ್ಸ್ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಹೆಸರು ಕಾಳನ್ನ 4 ಗಂಟೆ ನೆನೆಸ್ಕೋಬೇಕು ನಾನು 1 ಕಪ್ ಕ್ವಾಂಟಿಟಿ ಅಷ್ಟು ತೋರಿಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ 200 ಗ್ರಾಮ್ಸ್ ಅಷ್ಟು ಆಗುತ್ತೆ ನಾನು ಮೂಂಗ್ ದಾಲ್ ಚಿಲ್ಟ್ ಅಂತ ಬರುತ್ತೆ ಇದು ಅರ್ಧ ಅರ್ಧ ಆಗಿರೋದು ಅದು ಹಾಕ್ತಾ ಇದ್ದೀನಿ ಇದು ಫುಲ್ ಇರೋದು ಹೆಸರು ಕಾಳು ಹಾಕ್ಕೋಬೋದು ಹೆಸರು ಬೇಳೆನೂ ಹಾಕ್ಕೋಬೋದು ನಾನು ಈ ಗ್ಲಾಸ್ ಅಷ್ಟು ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀನಿ ಇದು ಆಲ್ಮೋಸ್ಟ್ 1 ಕಪ್ ಅಷ್ಟು ಆಗುತ್ತೆ ಇದಕ್ಕೆ 2 ಆಲೂಗಡ್ಡೆ ತೊಗೊಂಡಿದ್ದೀನಿ ಇದು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಕೊಳ್ಳಿ ಹಸಿ ಆಲೂಗಡ್ಡೆನೇ 1 ಜಾರ್ಗೆ ಹೆಸರು ಕಾಳನ್ನ ಸೇರಿಸ್ಕೊಳ್ಳಿ ಆಲೂಗಡ್ಡೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಹಸಿದೆ ಹಾಕ್ಕೊಳ್ಳಿ 1.5 ಇಂಚಷ್ಟು ಹಸಿ ಶುಂಠಿ ಆಲೂಗಡ್ಡೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದನ್ನು 2 ಸರಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಉಳಿಸ್ಕೊಂಡಿದ್ದೀನಿ ನೀರು ಹಾಕ್ತೀರಾ ಗ್ರೈಂಡ್ ಮಾಡ್ಕೋಬೇಕು ಇದನ್ನು 1 ಮಿಕ್ಸಿಂಗ್ ಬೌಲ್ಗೆ ತಗೊಳ್ಳಿ ಉಳಿದಿರೋದೆಲ್ಲ ಹೆಸರು ಕಾಳು ಈ ಥರನೇ ಗ್ರೈಂಡ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಇದಕ್ಕೆ ಸಂದ ಕಟ್ ಮಾಡಿದಂತಹ ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ 1 ಕ್ಯಾರೆಟು ತುರಿದ್ಕೊಂಡಿರೋದು 1/2 ಕ್ಯಾಪ್ಸಿಕಮ್ಮು ಸಂದ ಕಟ್ ಮಾಡ್ಕೊಂಡಿರೋದು 1 ಟೊಮ್ಯಾಟೊ ಸಂದ ಕಟ್ ಮಾಡ್ಕೋಬೇಕು ಕರಿಬೇವಿನ ಸೊಪ್ಪು ಸ್ವಲ್ಪ ಸಂದ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇದು ಕಟ್ ಮಾಡಿಕೊಂಡು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಬೇಕಿದ್ರೆ ನೀವು ಎಳೆಕೋಸು ಹಾಕ್ಕೋಬೋದು ಬೀಟ್ರೂಟ್ ಹಾಕ್ಕೋಬೋದು ಯಾವ ವೆಜಿಟೇಬಲ್ ಆದರೂ ಆ್ಯಡ್ ಮಾಡ್ಕೋಬೋದು ಇದರ ಮಿಕ್ಸ್ ಮಾಡಿಬಿಟ್ಟು ಚಿಲ್ಲಿ ಫ್ಲೇಕ್ಸು 1 ಟೀಸ್ಪೂನಷ್ಟು ಇಲ್ಲ ಅಂದರೆ ನೀವು ಹಸಿ ಮೆಣಸಿನ್ಕಾಯಿ ಖಾರನೂ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನ 1-10 ನಿಮಿಷ ನೆನೆಯೋಕ್ಕೆ ಬಿಡಿ ರೆಸ್ಟ್ ಮಾಡೋಕ್ಕೆ ಬಿಡಿ ಇದು 10 ನಿಮಿಷ ಆದಮೇಲೆ ನಾನು ಇನ್ನೋ ಫ್ರೂಟ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಬೇಕಿಂಗ್ ಸೋಡಾ ಕುಕ್ಕಿಂಗ್ ಸೋಡಾನು ಆ್ಯಡ್ ಮಾಡ್ಕೋಬೋದು ನೀರು ಸ್ವಲ್ಪ ಹಾಕಿ ಇನ್ನೋ ಸಾಲ್ಟ್ ಆ್ಯಕ್ಟಿವೇಟ್ ಆಗುತ್ತೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸೋಡಾ ಹಾಕಿದ್ಮೇಲೆ ಹಿಟ್ಟನ್ನ ನೆನೆಸ್ಕೋಬಾರ್ದು ಇಮಿಡಿಯೇಟಾಗಿ ದೋಸೆ ಹಾಕಬೇಕು ಇಲ್ಲ ಅಂದರೆ ನೀವು 1/2 ಹಿಟ್ಟಿಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇನ್ನು 1/2 ಹಿಟ್ಟು ನೀವು ಹಾಕೋವಾಗ ಹಾಕ್ಕೊಳ್ಳಿ ಆ ಥರ ಮಾಡ್ಕೊಳ್ಳಿ ನೆನೆಯೋಕ್ಕೆ ಮಾತ್ರ ಬಿಡಬೇಡಿ ಈಗ ಇದನ್ನ ನಾನು 1 ಕಡಾಯಿ ಅಪ್ಪಮ್ ಕಡಾಯಲ್ಲಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ದೋಸೆ ತವ ಅಲ್ಲೂ ಹಾಕ್ಕೋಬೋದು ಆಯಿಲ್ ಇಲ್ಲಾಂದರೆ ಗೀ ಹಾಕಿ ನಾನು ಎಳ್ಳು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈಗ ಹಿಟ್ಟನ್ನ ಸೇರಿಸಿ ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ ಸೆಟ್ ದೋಸೆ ಹಾಕೋ ಥರನೇ ಹಾಕ್ಕೊಳ್ಳಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇದು ಸ್ವಲ್ಪ ದಪ್ಪಗಿರತ್ತೆ ಒಳಗಡೆ ಎಲ್ಲ ಕುಕ್ ಆಗಲ್ಲ ಅದಕ್ಕೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ 1-2 ಮಿನಿಟ್ಸು ನೋಡಿ ಈ ಥರ ಹಾಕಿದ್ಮೇಲೆ ಮೇಲೆ ಆಯಿಲ್ ಇಲ್ಲಾಂದರೆ ಗೀ ಹಾಕ್ಕೊಳ್ಳಿ ಅದು ನಿಮ್ಮ ಚಾಯ್ಸು ಆಯಿಲ್ ಅಪ್ಲೈ ಮಾಡಿ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ ನಾವು ಹಿಟ್ಟಿಗೆ ಇನ್ನೋ ಸಾಲ್ಟ್ ಹಾಕಿದ್ರೆ ಸಾಫ್ಟಾಗಿರುತ್ತೆ ಫ್ಲಫಿ ಆಗಿರುತ್ತೆ ದೋಸೆ ನೀವು ಇನ್ನೋ ಸಾಲ್ಟ್ ಇಲ್ಲ ಅಂದರೆ ಬೇಕಿಂಗ್ ಪೌಡ್ರು ಕುಕ್ಕಿಂಗ್ ಸೋಡಾ ಯಾವುದಾದ್ರೂ ಹಾಕ್ಕೋಬೋದು ನೋಡಿ ಎರಡೂ ಕಡೆ ಈ ಥರ ರೋಸ್ಟ್ ಮಾಡ್ಕೋಬೇಕು ಒಂದು ನೈಫಲ್ಲಿ ಚುಚ್ಕೊಳ್ಳಿ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗುತ್ತೆ ಇಲ್ಲಿ ಬೇಕಾದರೆ ನೀವು ಗೀನೂ ಅಪ್ಲೈ ಮಾಡ್ಕೋಬೋದು ಈಗ ನೀವು ಗೀ ಹಾಕಿದ್ರೆ ಒಳಗಡೆ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಎರಡೂ ಕಡೆ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ತುಂಬ ಹೆಲ್ದಿ ರೆಸಿಪಿ ಮತ್ತು ತುಂಬ ಚೆನ್ನಾಗಿರುತ್ತೆ ನೀವು ಯಾವ ವೆಜಿಟೇಬಲ್ಸ್ ಮಕ್ಕಳು ತಿನ್ನಲ್ಲ ಅಂದರೆ ಇದರಲ್ಲಿ ಹಾಕಿಕೊಟ್ಬಿಡಿ ತಿಂದ್ಬಿಡ್ತಾರೆ ನೋಡಿ ಈಗ ನನ್ನ ಮಕ್ಕಳಿಗೋಸ್ಕರ ಚೀಸ್ ಹಾಕಿ ಹಾಕ್ತಾಯಿದ್ದೀನಿ ಇದು ಅಷ್ಟೇ ಸೇಮ್ ಬ್ಯಾಟರ್ ಸ್ಪ್ರೆಡ್ ಮಾಡಿಕೊಂಡು ಒಳಗಡೆ ಚೀಸ್ ಕಟ್ ಮಾಡಿದಂತಹ ಚೀಸ್ ಪೀಸಸ್ ಹಾಕಿ ಮೇಲೆ ಸ್ವಲ್ಪ ಬ್ಯಾಟರಿಂದ ಕ್ಲೋಸ್ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ಈಗ ಇದು ಅಷ್ಟೇ ಸೇಮ್ ಪ್ರೋಸೆಸ್ಸಲ್ಲೇ ಆಯಿಲ್ ಇಲ್ಲಾಂದರೆ ಗೀ ಅಪ್ಲೈ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ ಚೀಸ್ ಎಲ್ಲ ನೀಟಾಗಿ ಮೆಲ್ಟ್ ಆಗಿರುತ್ತೆ ಒಳಗೆ ತುಂಬ ಚೆನ್ನಾಗಿರುತ್ತೆ ನಾವು ಈ ಥರ ಮಾಡೋದ್ರಿಂದ ಅಷ್ಟೇ ಫ್ರೆಂಡ್ಸ್ ಹೆಸರು ಕಾಳು ಅಪ್ಪಮ್ ರೆಡಿಯಾಗಿದೆ ಇದನ್ನು ಮೂಂಗ್ಲೆಟ್ ಅಂತಾರೆ ಇದನ್ನು ಪುದೀನಾ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ತೋರಿಸ್ತೀನಿ ಯಾವ ಥರ ಒಳಗಡೆ ಕುಕ್ ಆಗಿದೆ ಅಂತ
ತುಂಬ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಅಷ್ಟೇ ಫ್ರೆಂಡ್ಸ್, ಇದನ್ನು ಪುದೀನ ಚಟ್ನಿಯಿಂದ ಸರ್ವ್ ಮಾಡಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊತೀನಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ, ಹೆಲ್ದಿ ರೆಸಿಪೀಸ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.